ಇವತ್ತು ನಿಪ್ಪಾಣಿ ಕ್ಷೇತ್ರದಲ್ಲಿ ಒಳ್ಳೆ ಒಂದು ವಾತಾವರಣ ಇದೆ. ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಕೇಂದ್ರದ ರಾಜ್ಯ ಶಿಕ್ಷಣ ಸಚಿವರಾದಂತ ಅನ್ನಪೂರ್ಣ ದೇವಿಯವರು ನಿಪ್ಪಾಣಿಗೆ ಆಗಮಿಸಿದ್ದಾರೆ. ನಿಪ್ಪಾಣಿ ತಾಲೂಕಿನಲ್ಲಿ ಇರತಕ್ಕಂತ ಎಲ್ಲ ಶಿಕ್ಷಣ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಒಂದು ಇಂಟ್ರಾಕ್ಷನ್ ಅನ್ನು ಮಾಡಿ ಅಲ್ಲಿಂದ ಒಂದು ವಾರ್ಡಿಗೆ ಹೋಗಿ ಮನೆ ಮನೆಗೆ ಪ್ರಚಾರವನ್ನು ಮಾಡಿ ಈಗ ಮತ್ತೆ 4 ಗಂಟೆಗೆ ಈಗ ಸ್ಮೃತಿ ಇರಾಣಿಜಿ ಅವರು ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಸ್ಮೃತಿ ಇರಾಣಿಜಿ ಅವರು ಕೂಡ ಈಗ ಲ್ಯಾಂಡ್ ಆಗಿದ್ದಾರೆ. ಇವತ್ತು ಮತ್ತೆ ಸ್ಮೃತಿ ಇರಾಣಿಯವರು ಮತ್ತು ಅನ್ನಪೂರ್ಣ ದೇವಿಯವರ ಒಂದು ಕಾರ್ಯಕ್ರಮ ಇವತ್ತು ನಿಪ್ಪಾಣಿಯಲ್ಲಿ ಜರುಗ್ತಾ ಇದೆ. ಅಲ್ಲಿ ಮಹಿಳೆಯರಿಗೆ ವಿಶೇಷವಾದಂಥ ಒಂದು ಸಭೆಯನ್ನು ನಾವು ಏರ್ಪಡಿಸಿದ್ದೀವಿ. ಯಾಕಂದರೆ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ, ನಮ್ಮ ಬಸವರಾಜ ಬೊಮ್ಮಾಯಿಜಿಯವರ ನೇತೃತ್ವದ ನಮ್ಮ ರಾಜ್ಯ ಸರ್ಕಾರದಿಂದ ಅನೇಕ ಮಹಿಳೆಯರಿಗೋಸ್ಕರ ವಿಶೇಷವಾದಂಥ ಯೋಜನೆಗಳು ಈಗಾಗಲೇ ಆಗಿದ್ದಾವೆ. ಅದನ್ನು ನಮ್ಮ ನಿಪ್ಪಾಣಿ ಕ್ಷೇತ್ರದಲ್ಲಿ ಭಾಳ ಒಳ್ಳೆ ರೀತಿಯಿಂದ ಇಂಪ್ಲಿಮೆಂಟ್ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಹಾಗಾಗಿ ಇಬ್ಬರು ಕೇಂದ್ರದ ಸಚಿವರು ಬಂದಾಗ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಒಂದು ಅವರ ಮಾರ್ಗದರ್ಶನ ಇರಬೇಕು ಅಂತ ಈಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು 10,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಮಹಿಳಾ ಮತದಾರರು ಇವತ್ತು ಆಗಮಿಸ್ತಾ ಇದ್ದಾರೆ. ಭಾಳ ಒಳ್ಳೆ ರೀತಿಯಿಂದ ಸ್ಪಂದನೆ ಸಿಗ್ತಾ ಇದೆ. 3ನೇ ಬಾರಿ ನನ್ನ ಜನತೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥ ನಂಬಿಕೆ ಇದೆ ಮತ್ತು ಗೆದ್ದು ಬರ್ತೀನಿ ಅಂತಕ್ಕಂಥ ವಿಶ್ವಾಸ ಇದೆ. ಅನೇಕ ಕಡೆ ಬೇರೆ ಪಕ್ಷದವರು ಬಿಜೆಪಿ ಜಾಯ್ನ್ ಆಗ್ತಾ ಇದ್ದಾರೆ, ಇವೆಲ್ಲ ಒಂದು ಕಡೆ ತನ್ನ ನಾಯಕತ್ವಕ್ಕೆ ಒಪ್ಪಿ ಬರ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಅಂದ್ರೆ ನಿಪ್ಪಾಣಿ ಇವತ್ತು ಕಳೆದ 15 ದಿನಗಳಿಂದ ನನಗೆ ಆಶ್ಚರ್ಯಕರವಾದಂಥ ಒಂದು ಬೆಳವಣಿಗೆ ನಮ್ಮ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ 6 ಗಂಟೆಗೇ ಜನ ಮನೆ ಹತ್ರ ಬಂದು ನಾವು BJP ಸೇರ್ಪಡೆ ಆಗ್ತೀವಿ ಅಂಥೇಳಿ ಬರ್ತಾ ಇದ್ದಾರೆ. ರಾತ್ರಿ 10 ಗಂಟೆಗೆ ಮನೆಗೆ ಹೋದ್ಮೇಲೂ ಕೂಡ 11-12 ಗಂಟೆವರೆಗೂ ಕೂಡ ಜನ BJPಯಲ್ಲಿ ಪ್ರವೇಶ ಆಗೋದಕ್ಕೆ ಬರ್ತಾ ಇದೆ. ಎಲ್ಲ ಸಮಾಜದ ಜನತೆ ನನಗೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಈ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆ ವಾತಾವರಣ ಇದೆ. ಯಾಕಂದರೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಸರ್ಕಾರದ ಅನೇಕ ಯೋಜನೆಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಮುಖಾಂತರ ಇವತ್ತು ಜನರಲ್ಲಿ ಒಂದು ವಿಶ್ವಾಸ ಮೂಡಿದೆ. ಭಾರತೀಯ ಜನತಾ ಪಕ್ಷ ಇಲ್ಲದಿದ್ದರೆ ನಮಗೆ ಪರ್ಯಾಯ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಎಲ್ಲ ಸಮಾಜದ ಜನತೆ, ಯುವಕರು, ವಿಶೇಷವಾಗಿ ಹೊಸ ಮತದಾರರು ಅವರೆಲ್ಲನೂ ಕೂಡ ಬಂದು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಮತ್ತು ನೇತೃತ್ವವನ್ನು